ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಈ ಬಾರಿ ಎಲೆಕ್ಷನ್ ಟಿಪ್ಪು ವರ್ಸಸ್ ಸಾವರ್ಕರ್ ಅಂತ ಎಲೆಕ್ಷನ್ ಅನ್ನುವಂಥದ್ದು ಹೇಳ್ತಾರೆ ಸರ್. ಪದೇ ಪದೇ ನೀವು ಸರ್ಕಾರದ ಭ್ರಷ್ಟಾಚಾರ ಅಂತ ಒಪ್ಪಿರ, ಅವರು ಈ ರೀತಿಯ ಹೇಳ್ತಾರೆ. ಟಿಪ್ಪು ಸುದ್ದಿ ನಾವು ತೆಗೆದುಕೊಂಡಿಲ್ಲ. ಕಟೀಲ್ರವರು ಎಷ್ಟು ಆಶಾತರಾಗಿದ್ದಾರೆ ಅಂತ ಇದಕ್ಕಿಂತ ಉದಾಹರಣೆ ಇನ್ನೊಂದು ಬೇಕಾಗಿಲ್ಲ. ನೀವು ನಾನು ಮೊದಲೇ ಹೇಳಿದ್ದೀನಿ, ಬದುಕು ಮತ್ತು ಭಾವನೆ. ನಾವು ಕಾಂಗ್ರೆಸ್ ಜನರ ಬದುಕಿನ ಬಗ್ಗೆ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ಹೇಳ್ತಾ ಇದ್ದೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಶಾಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಹಂಗಿಲ್ಲ, ಅವರು ಹಂಗಿಲ್ಲ. ಈಗ ನಾನು ಇದಾದ ಮೇಲೆ ಸಾಯಂಕಾಲ ನಿಮಗೆ ಕೆಲವು ವಿಚಾರ ಮಾತಾಡ್ತೀನಿ, ಮಾತಾಡ್ಬೋದಾಯ್ತು. ಈಗ ನಾನು ಅದನ್ನು ಓಪನ್ ಮಾಡೋದಿಲ್ಲ. ನನ್ನ ಫೋನ್ನ ಎಲ್ಲೆಲ್ಲ ಏನೇನು ನಡೆದಿದೆ, ಏನು ನಡೀತಾ ಇದೆ ಅಂತ, ನನ್ನ ಪ್ರಜಾಧ್ವನಿ ಯಾತ್ರೆಯಲ್ಲಿ ಏನು ಬಂದಿದೆ ಅಂತೇಳಿ. ಸೊ ಕಟೀಲ್ರವ್ರಿಗೆ ಅಭಿನಂದಿಸ್ತೀನಿ. ಅವ್ರ ಸರ್ಕಾರದ ಏನು ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೇಳ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಹುಕಾರ ಇಟ್ಕೊಳ್ಳಿ, ಸಾವಿರಾರು ಕರ್ನಾಲ್ ಇಟ್ಕೊಳ್ಳಿ, ಯಾವ್ದಾರು ಫೋಟೋ ಇಟ್ಕೊಂಡು ಹೆಸರು ಇಟ್ಕೊಂಡು ಅವ್ರು ಎಲೆಕ್ಷನ್ ಮಾಡ್ತೀವಿ. ನಾವು ಮುಂದಕ್ಕೆ ರಾಜ್ಯಕ್ಕೆ ಈ ಬಿಲ್ಡಿಂಗ್ ಅಲ್ಲಿ ಕರಪ್ಷನ್ ಇಲ್ಲದೆ ಹೋದಂತ ಸರ್ಕಾರ ಕೊಡ್ತೀವಿ. ನಿಮ್ಮ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ. ಪ್ರತಿಯೊಂದು ಮನೆಯೂ ಕೂಡ ಬೆಳೆಸ್ತೀವಿ, ಪ್ರತಿಯೊಂದು ಹೆಣ್ಮಗಳು ಕೂಡ ಆರ್ಥಿಕವಾದಂಥ ಶಕ್ತಿ ಕೊಡ್ತೀವಿ. ಇದರ ಮೇಲೆ ನಾವು ರಾಜ್ಯವನ್ನ ನಡೆಸ್ತೀವಿ, ಅದು ಆತ್ಮವಿಶ್ವಾಸ ನಮಗಿದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.